ವೇ ಸರ್ವಲೋಕಾನಂ ಭೀಷೇ ಭವರೋಗಿಣ ನಿಧೆಯೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮ ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯಿ ಧೀಮಹಿ ತನ್ನೂ ಗಾಂಧಿ ಪ್ರಚೋದಯ ಇವತ್ತು ಗುರುಪೂರ್ಣಿಮದ ಬಗ್ಗೆ ಮಾತಾಡಬೇಕು ಅಂತ ಎಲ್ಲ ಅಪೇಕ್ಷೆ ಪಟ್ಟಿದ್ದರಿಂದ ಅದರ ಬಗ್ಗೆ ನನಗೆ ಗೊತ್ತಿರೋ ಸ್ವಲ್ಪ ವಿಚಾರವನ್ನು ಶೇರ್ ಮಾಡಿಕೊಳ್ಳುವ ಅನ್ನಿಸ್ತು ಇದರಲ್ಲಿ ಎರಡು ಶಬ್ದ ಇದೆ ಒಂದು ಮೂಲ ಶಬ್ದವನ್ನು ಸ್ಪ್ಲಿಟ್ ಮಾಡಿದರೆ ಗುರು ಮತ್ತು ಪೌರ್ಣಿಮಾ ಅಂತ ಗುರು ಅಂದರೆ ವಸ್ತು ಅಂತ ಘನ ಅಂದರೆ ಎಲ್ಲದಕ್ಕಿಂತ ದೊಡ್ಡದು ಅದನ್ನು ನಮ್ಮ ದೇಹಕ್ಕೆ ಸಂಬಂಧ ಕಲ್ಪಿಸಿದರೆ ಅದನ್ನು ಅರಿವು ಅಂತಲೂ ಹೇಳಬೋದು ಪೌರ್ಣಿಮಾ ಅಂದರೆ ಪೂರ್ಣ ಆದವನು ಅಂತ ಪೂರ್ಣ ಅರಿವಿರವನು ಹಾಗಾಗಿ ಬುದ್ಧ ಪೌರ್ಣಿಮಾ ಗುರು ಪೂರ್ಣಿಮಾ ಅಂತ ನಮ್ಮ ಭಾರತ ಜೀರೋ ಅದು ಪೂರ್ಣತೆ ಕೊಡ್ತು ಬೇರೆಲ್ಲ ಸಂಖ್ಯೆಗೆ ಎಂಡ್ ಉಂಟು ಆದಿ ಉಂಟು ಅಂತ್ಯ ಉಂಟು ಶೂನ್ಯಕ್ಕೆ ಆದಿ ಅಂತ್ಯ ಇಲ್ಲ ಅದರದ್ದು ಶುರು ಕಂಡು ಹಿಡುಕೋದು ಕಷ್ಟ ಎಂಡ್ ಯಾವ ಆಗಿದೆ ಅನ್ನೋದು ಕಷ್ಟ ಅದು ಗೊತ್ತಿರೋದು ಫಸ್ಟ್ ಸೊನ್ನೆ ಸುತ್ತದವನಿಗೆ ಮಾತ್ರ ಕ್ರಿಯೇಟರಿ ಆ ಸೊನ್ನೆಯನ್ನು ನೋಡಿದವನು ಎಂಥ ಜೀನಿಯಸ್ ಆದರೂ ಸುತ್ತಿದ್ದು ಸೊನ್ನೆ ಎಲ್ಲಿಂದ ಶುರುವಾಯಿತು ಅಂತ ಕಂಡು ಹುಡುಕೋದು ಕಷ್ಟ ಆ ಪೂರ್ಣ ಜ್ಞಾನವನ್ನು ಗುರುವಿಗೆ ಗೊತ್ತಿರುತ್ತೆ ಅವನು ಪೂರ್ಣತೆಯಲ್ಲಿರ್ತಾನೆ ಹಾಗಾಗಿ ಅದನ್ನು ಗುರುಪೌರ್ಣಿಮಾ ಅಂತ ಹೇಳ್ತಾರೆ ಇದು ದಿನದ್ದು ಸ್ಪೆಷಾಲಿಟಿ ನಮ್ಮ ಭಾಷೆಯಲ್ಲಿ ಹೇಳಿದರೆ ಒಬ್ಬ ಮನುಷ್ಯನಿಗೆ ಯಾವಾಗ ಪೂರ್ಣ ಜ್ಞಾನ ಎಲ್ಲ ವಿಚಾರದ ಬಗ್ಗೆಯೂ ಸಮ್ಯಕ್ ಜ್ಞಾನ ಅಂತಲೂ ಹೇಳ್ಬೋದು ಶಂಕರರ ಭಾಷೆಯಲ್ಲಿ ಹೇಳಿದರೆ ಸರ್ವಜ್ಞತ್ವ ಅಂತಲೂ ಅದನ್ನು ಹೇಳ್ಬೋದು ಜಗತ್ತಿನ ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಅಂತಿಲ್ಲ ಎಲ್ಲಕ್ಕೂ ಉತ್ತರ ಕೊಡೋ ಸಾಮರ್ಥ್ಯವನ್ನು ಒಬ್ಬ ಮನುಷ್ಯ ಪಡ್ಕೊಂಡಾಗ ಅವನು ಗುರುಸ್ಥಾನದಲ್ಲಿರ್ತಾನೆ ಅವನನ್ನು ಜ್ಞಾನಿ ಅಂತ ಹೇಳ್ತಾನೆ ಹೇಗೆ ಗಾಢ ಅಂಧಕಾರವನ್ನು ಇಡೀ ರಾತ್ರಿ ಬೆಳಕು ಕತ್ಲೆ ಆ ಪಾಟಿ ಆವರಿಸಿರುತ್ತೆ ಒಂದು ದೀಪ ಈ ಕತ್ಲೆಯನ್ನು ಓಡಿಸಿಬಿಡ್ತದಲ್ಲ ಆ ದೀಪವೇ ಗುರು ಅಂತ ಅದಕ್ಕೆ ಜ್ಞಾನ ಅಂತ ಹೇಳ್ತಾನೆ ನಮ್ಮ ತಲೆಯಲ್ಲಿ ಎಂಥ ಕನ್ಫ್ಯೂಷನಲ್ಲಿರಲಿ ಅವನ ಒಂದು ಸ್ಪಾರ್ಕ್ ಆ ಎಲ್ಲ ಕನ್ಫ್ಯೂಷನನ್ನು ಸೆಕೆಂಡಲ್ಲಿ ಲೈಟ್ ಆನ್ ಮಾಡಿದಾಗ ಹೇಗೆ ಕತ್ತಲೆ ಓಡುತ್ತೋ ಹಾಗೆ ಓಡಿಬಿಡುತ್ತೆ ಹ್ಞೂ ಮನಸ್ಸಿನ ಸ್ಥಿತಿ ಕನ್ಫ್ಯೂಷನ್ ಫ್ಯೂಷನ್ ಆಗಿ ಮನಸ್ಸಾಗೋದು ಆಸೆಗಳೆಲ್ಲ ಫ್ಯೂಷನ್ ಆದರೆ ಮನಸ್ಸು ಆ ಫ್ಯೂಷನನ್ನು ಸರಿ ಮಾಡಿ ಒಂದು ಮ್ಯಾನರಿಗೆ ತಂದು ಅದಕ್ಕೆ ಮ್ಯೂಸಿಕ್ ಹಾಕೋನು ಸದ್ಗುರು ಅದಕ್ಕೆ ಸ್ವರೆ ಕೊಡ್ತಾನು ಯರ ಆದರೆ ಅದು ಸಂಗೀತ ಆಗಲ್ಲ ಲಯಬದ್ಧವಾಗಬೇಕಂತ ಹಾಗೆ ಮನಸ್ಸು ಯೋಚನೆ ಜೀವನ ಲಯಬದ್ಧ ಮಾಡೋದರಲ್ಲಿ ಗುರುವಿನ ಪ್ರಾಮುಖ್ಯತೆ ತುಂಬ ಇದೆ ಸೊ ಹಾಗಾಗಿ ನಿತ್ಯ ಗುರುಪೂರ್ಣಿಮಾ ಅಂದರೆ ಒಂದಿನ ಹೋಗಿ ಆರತಿ ಮಾಡೋದು ಹಾರ ಹಾಕೋದೆಲ್ಲ ಗುರುಪೂರ್ಣಿಮೆ ಎಲ್ಲ ತನ್ನ ಸದ್ಗುರು ಏನನ್ನು ಉಪದೇಶ ಮಾಡಿರ್ತಾನೆ ಅವನ ಆಲೋಚನೆ ಏನಿದೆ ಅಂತ ತಿಳ್ಕೊಂಡು ನಾವು ಹಾಗೆ ಒಂದು ಕ್ಷಣ ಬದುಕ್ತೀವಲ್ಲ ಅದು ಗುರುಪೂರ್ಣಿಮೆ ಅದು ನಿರಂತರ ಬದುಕಿದರೆ ಅದು ಪೌರ್ಣಿಮೆ ಅಂದರೆ ಪೂರ್ಣ ಅವನ ಪೂರ್ಣ ಬದುಕು ಹಾಗೇ ಬದುಕಿದ್ದಾನೆ ಅಂತ ಆವಾಗ ಅವನಿಗೆ ಏನು ಲಾಭ ಅಂದರೆ ಅವನು ಪೂರ್ಣತೆಗೆ ಹೋಗ್ತಾನೆ ಅದನ್ನು ನಮ್ಮ ಶಾಸ್ತ್ರ ಹೇಳುತ್ತೆ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ ಅಂತ ಪೂರ್ಣದಿಂದ ಪೂರ್ಣವೇ ಆಯಿತು ಪೂರ್ಣದಿಂದ ಪೂರ್ಣವೇ ಮತ್ತೆ ತೆಗೆದ್ವಿ ಅಲ್ಲಿ ಪೂರ್ಣವೇ ಇದೆ ಬಿಟ್ಟರೆ ಅಪೂರ್ಣತೆ ಅನ್ನೋದಿಲ್ಲ ಸೊ ಆ ಪರಿಪೂರ್ಣ ಜ್ಞಾನವನ್ನು ನಾವು ದೇವರಲ್ಲಿ ಕೇಳಬೇಕು ಬರೀ ಹೂ ಇಟ್ಟು ಬರೋದು ಶಾಲೆ ಹಾಕಿ ಬರೋದು ಗುರುಗಳ ವಿಗ್ರಹಕ್ಕೆ ಹಾರ ಹಾಕೋದು ಪಾದಪೂಜೆ ಮಾಡೋದು ಇದೆಲ್ಲದಕ್ಕಿಂತ ಅವನ ಪದಪೂಜೆ ಅವನೇನು ಹೇಳಿದ್ದಾನೆ ಆ ವರ್ಡ್ಸನ್ನು ತಕ್ಕ ಮಟ್ಟಿಗೆ ನಮ್ಮ ಕೆಪ್ಯಾಸಿಟಿ ನೋಡಿಕೊಂಡು ಆ್ಯಕ್ಷನ್ನಿಗೆ ತರಲಿಕ್ಕೆ ಹೋಗ್ಬೇಕು ಯಾಕಂದರೆ ಶಂಕರಾಚಾರ್ಯರು ಹೇಳಿದ್ದನ್ನು ಎಲ್ಲರೂ ಆಚರಣೆ ಆಗಿಲ್ಲ ಅವ್ರು ನಾಲ್ಕು ಶಿಷ್ಯರಲ್ಲಿ ಜಾಸ್ತಿ ಆಚರಣೆಯೆಲ್ಲ ಮಾಡಿದವರು ಪದ್ಮಪಾದ ಆಚಾರ್ಯರು ಸುರೇಶ್ವರ ಆಚಾರ್ಯರು ಹಾಗೆ ಎಲ್ಲವನ್ನು ಎಲ್ಲರೂ ಆಚರಣೆ ಮಾಡುವ ಕೆಪಾಸಿಟಿ ಒಂದೇ ಜನ್ಮದಲ್ಲಿ ಪಡ್ಕೊಂಡಿರಲ್ಲ ಹಾಗಾಗಿ ನಾನು ಹೇಳಿದ್ದೆ ನಮ್ಮ ಕೆಪ್ಯಾಸಿಟಿ ಎಷ್ಟು ನಮ್ಮ ಲಿಮಿಟೇಷನ್ ಎಷ್ಟು ಇದನ್ನು ಫಸ್ಟ್ ತಿಳ್ಕೊಂಡು ಅವರು ಹೇಳಿದ್ದನ್ನು ನಾನು ಯಾವ ಆತ್ಮ ವಂಚನೆ ಇಲ್ಲದೆ ಮನಸ್ಸಿಗೂ ಘಾಸಿಗೊಳಿಸ್ದೆ ಎಷ್ಟರ ಮಟ್ಟಿಗೆ ನನ್ನ ಕೈಲಿ ಈ ಸೊಸೈಟಿ ಈ ಗಡಿಬಿಡಿ ಪ್ರಪಂಚದಲ್ಲಿ ನಾನೆಷ್ಟು ಆಚರಣೆ ಮಾಡ್ಬೋದು ಅಂತ ನೋಡಿ ಅದನ್ನು ನಿತ್ಯ ಆಚರಣೆಗೆ ತಂದಾಗ ಆ ಗುರು ಅನ್ನೋ ಶಬ್ದಕ್ಕೆ ಬೆಲೆ ಬರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾವೆಲ್ಲ ಗುರುಗಳ ಹತ್ರ ಹೋಗ್ತೀವಿ ಅದು ಕೊಡಿ ಇದು ಕೊಡಿ ಇದು ಕೊಡಿ ಅದು ಕೊಡಿ ಇದರಲ್ಲೇ ಇರ್ತೀವಿ ಬಿಟ್ಟರೆ ನಾನು ಹೇಗೆ ಬದುಕಬೇಕು ಗುರು ಹತ್ರ ಹೋಗೋದು ಮೇಯ್ನಾಗಿ ಪಡ್ಕೊಳ್ಬೇಕಾಗಿದ್ದು ಅವನ ಹತ್ರ ಇರೋ ದೊಡ್ಡ ನಿಧಿ ನಾಲೆಡ್ಜ್ ಇದೆಲ್ಲ ಸಬ್ಸ್ಟ್ಯೂಟ್ ವರ ಕೇಳೋದು ವಸ್ತುಗಳು ಕೇಳೋದೆಲ್ಲ ಸಬ್ಸ್ಟ್ಯೂಟ್ ಅವನು ಒಳಗಿರೋ ಆ ಘನಿ ಜ್ಞಾನ ವೈರಾಗ್ಯನೂ ಎರಡು ನಿಧಿ ಇರುತ್ತಂತೆ ಸದ್ಗುರು ಹತ್ರ ಆ ಎರಡು ಜ್ಞಾನ ಅಂದರೆ ಕಾನ್ಷಿಯಸ್ ವೈರಾಗ್ಯ ಮತ್ತು ವಿವೇಕ ಇದಕ್ಕೆ ಎರಡು ಒಂದೇ ಅರ್ಥ ಯಾವುದು ಪರ್ಮನೆಂಟ್ ಯಾವುದು ಪರ್ಮನೆಂಟ್ ಅಲ್ಲ ನಾನು ಯಾಕೆ ಅಳಬೇಕು ಯಾಕೆ ನಗಬೇಕು ಯಾಕೆ ಇದೆರಡೂ ಇಲ್ಲ ಅದರ ಆಚೆ ಇರೋ ಸತ್ಯ ಏನು ಅದಂತ ಹೇಳ್ಕೊಳ್ಳೋದು ನಿಜವಾಗಲೂ ಹತ್ರ ನಾವು ತಗೊಳ್ಬೇಕಾಗಿದ್ದು ಅದು ನಮ್ಮ ತಲೆಯಲ್ಲಿ ಎಲ್ಲ ಇದೆ ಗುರುಗಳು ನಾವು ಗುರುಗಳ ಶರೀರವನ್ನು ಫೋಟೋವನ್ನು ಉಪಾಸನೆ ಮಾಡೋದರಲ್ಲಿ ಫೇಮಸ್ ನಿಜವಾಗ್ಲೂ ನೀವು ಉಪಾಸನೆ ಮಾಡ್ತೀರಿ ಅಂದರೆ ಅವನ ಆದರ್ಶದ ಆಚರಣೆಯೇ ಉಪಾಸನೆಯಲ್ಲಿ ಅತಿ ದೊಡ್ಡ ಉಪಾಸನೆ ಆ ಎಥಿಕ್ಸನ್ನು ಫಾರ್ ಎಕ್ಸಾಂಪಲ್ ವಿವೇಕಾನಂದರನ್ನು ರಾಮಕೃಷ್ಣರನ್ನು ಗುರುಗಳು ಅಂತ ಅಂದ್ಕೊಳ್ತೀವಿ ಅನ್ಕೊಂಡಾಗ ನಾವು ಬರೀ ರಾಮಕೃಷ್ಣರ ಫೋಟೋ ಇಟ್ಬಿಟ್ಟು ಹೂ ಎತ್ತಿ ಆರತಿ ಮಾಡಿ ಮನೆಗೆ ಹೋಗಿ ನಾವು ಮಾಡಬಾರ್ದು ಮಾಡ್ತಾ ಇದ್ದರೆ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ ಅಂತಾಗುತ್ತೆ ನಾವು ಸ್ವಲ್ಪ ಮಟ್ಟಿಗಾದರೂ ರಾಮಕೃಷ್ಣರ ಹಾಗೆ ಸಿಂಪ್ಲಿಸಿಟಿನ ವಿವೇಕಾನಂದರ ಹತ್ತಿರ ಇರೋ ಧೈರ್ಯವನ್ನು ಕಲ್ತ್ಕೊಂಡಾಗ ತಕ್ಕ ಮಟ್ಟಿಗೆ ಒಂದು ಗುರುಪೂರ್ಣಿಮೆ ಆಗ್ತದೆ ಇದು ಒಂದು ಫಾರ್ ಎಕ್ಸಾಂಪಲ್ ಸೊ ಇದನ್ನು ತಲೆಯಲ್ಲಿಟ್ಕೊಂಡು ನಾವು ಗುರುಪೂರ್ಣಿಮೆ ಮಾಡುವ ಸೇವೆಗಿಂತ ದೊಡ್ಡ ಪೂಜೆ ಇನ್ನೊಂದಿಲ್ಲ ನಾವೆಲ್ಲ ಸತ್ಯ ಮತ್ತೆ ಸೇವೆ ಯಾಕೆ ನಾನು ಗಾಂಧಿಯ ಫಾಲೋವರ್ ಆದ್ದರಿಂದ ನೀವು ಅದನ್ನೇ ಮಾಡಲಿ ಅಂತ ಹೇಳಿ ನನ್ನ ಅಪೇಕ್ಷೆ